ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅರ್ಚನಾ ಜೋಯ್ಸ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ನಯಾ ಟಿ ವಿಯ ಮೂಲಕ ಕೃಷ್ಣ ಪುರಾಣನ ಓದ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಗೆ ಹುಡುಗರೆಲ್ಲ ಹೋಗಿ ಆ ಬ್ರಾಹ್ಮಣರ ಹತ್ತಿರ ಆಹಾರವನ್ನು ಕೇಳಿ ವಾಪಸ್ಸು ಬಂದರು ಅಂತ ತಿಳಿಸಿದ್ದೆ. ಈ ಸಂಚಿಕೆಯಲ್ಲಿ ನಾನು ಕೃಷ್ಣನು ಮತ್ತೊಂದು ಉಪಾಯವನ್ನು ಏನು ಮಾಡುತ್ತಾನೆ, ಆಹಾರವನ್ನು ಹೇಗೆ ಕೊಡಿಸುತ್ತಾನೆ ಅಂತ ತಿಳಿಸಿಕೊಡುತ್ತೇನೆ. ಈ ಹುಡುಗರೆಲ್ಲ ವಾಪಸ್ಸು ಬಂದು ಕೃಷ್ಣ ಹಾಗೂ ಬಲರಾಮರಲ್ಲಿ ಹೀಗೆ ಹೇಳುತ್ತಾರೆ. ಬ್ರಾಹ್ಮಣರು ಅಲ್ಲಿ ಅಂಗೀರಸ ಎಂಬ ಯಜ್ಞವನ್ನು ಮಾಡುತ್ತಿದ್ದರು. ಅವರು ಅವರಿಗೆ ಸ್ವರ್ಗದ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತಿದ್ದರು. ಆದರೆ ನಾವು ಹೋಗಿ ಆಹಾರವನ್ನು ಕೇಳಿದಾಗ ಅವರು ನಮ್ಮನ್ನು ಬೈದು ಕಳುಹಿಸಿದರು ಎಂದು ಕೃಷ್ಣನಿಗೆ ಹೇಳುತ್ತಾರೆ. ಅವರಿಗೆ ತುಂಬ ನಿರಾಸೆಯಾಗಿದ್ದು ಹಾಗಾಗಿ ಅವರು ಕೃಷ್ಣನಲ್ಲಿ ತುಂಬಾನೇ ದುಃಖದಿಂದ ಹೇಳಿಕೊಳ್ಳುತ್ತಾರೆ. ಹಾಗೆಯೇ ಅವರ ಹಸಿವು ಕೂಡ ತುಂಬಾನೇ ಇರುತ್ತದೆ. ಆಗ ಕೃಷ್ಣನು ಹೀಗೆ ಹೇಳುತ್ತಾರೆ, ನೀವು ಹೋಗಿ ಬ್ರಾಹ್ಮಣರ ಪತ್ನಿಯರ ಹತ್ತಿರ ಆಹಾರವನ್ನು ಕೇಳಿ. ಅವರು ನಮ್ಮ ಹೆಸರನ್ನು ಹೇಳಿದ ಕೂಡಲೇ ಆಹಾರವನ್ನು ತುಂಬಿಸಿಕೊಡುತ್ತಾರೆ ಎಂದು ಹೇಳುತ್ತಾನೆ. ಆಗ ಹುಡುಗರು, ಮತ್ತೆ ಬ್ರಾಹ್ಮಣ ತರಹ ಇವರು ಕೂಡ ನಮ್ಮನ್ನು ಓಡಿಸಿದರೆ ಏನು ಮಾಡುವುದು ಎಂದು ಕೇಳುತ್ತಾರೆ. ಆಗ ಕೃಷ್ಣನು, ಆ ಹೆಂಗಸರು ನಮ್ಮ ಹೆಸರನ್ನು ಕೇಳಿದೊಡನೆ ಆಹಾರವನ್ನು ಕೊಟ್ಟೇ ಕೊಡುತ್ತಾರೆ, ನೀವು ಹೋಗಿ ಆ ಪತ್ನಿಯರಲ್ಲಿ ಆಹಾರವನ್ನು ಕೇಳಿ ಎಂದು ಹೇಳುತ್ತಾನೆ. ಆಗ ಹುಡುಗರು, ಸರಿ, ಕೃಷ್ಣನ ಮಾತಿನಂತೆ ನಡೆದುಕೊಳ್ಳೋಣ ಎಂದು ಮತ್ತೆ ಆ ಜಾಗಕ್ಕೆ ಹೋಗುತ್ತಾರೆ. ಈ ಸತಿ ಅವರು ಅವರ ಪತ್ನಿಯರ ಹತ್ತಿರ ಆಹಾರವನ್ನು ಬೇಡಲು ಹೋಗುತ್ತಾರೆ. ಆಗ ಆ ಪತ್ನಿಯರು ಯಜ್ಞ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ. ಅವರ ಬಳಿ ಹೋಗಿ ಈ ಹುಡುಗರು ಕೇಳಿಕೊಳ್ಳುತ್ತಾರೆ, ಕೃಷ್ಣ ಹಾಗೂ ಬಲರಾಮರು ಅಲ್ಲಿ ಹಸುವನ್ನು ಮೇಯಿಸುತ್ತಿದ್ದಾರೆ, ಅವರಿಗೂ ಸೇರಿಸಿ ನಮಗೂ ಕೂಡ ಆಹಾರವನ್ನು ಕೊಡಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಆ ಹೆಂಗಸರು ಕೃಷ್ಣ ಹಾಗೂ ಬಲರಾಮರ ಹೆಸರನ್ನು ಕೇಳಿದೊಡನೆ ತುಂಬಾನೇ ಸಂತೋಷಗೊಳ್ಳುತ್ತಾರೆ. ಅವರು ಎಂದಿಗೂ ಕೂಡ ಕೃಷ್ಣ ಹಾಗೂ ಬಲರಾಮರನ್ನು ನೋಡಿರುವುದಿಲ್ಲ, ಆದರೆ ಅವರು ಅವರ ಮನಸ್ಸಿನಲ್ಲಿ ಕೃಷ್ಣನ ಒಂದು ಛಾಯೆಯನ್ನು ರೂಪಿಸುತ್ತಿರುತ್ತಾರೆ. ಹಾಗೆ ಆ ರೂಪಕ್ಕೆ ಅವರು ಯಾವಾಗಲೂ ಪ್ರಾರ್ಥಿಸುತ್ತಿರುತ್ತಾರೆ. ಅವರು ಕೃಷ್ಣನೇ ದೇವರು ಎಂದು ಪೂಜೆ ಮಾಡುತ್ತಿರುತ್ತಾರೆ. ಆಗ ಅವರಿಗೆ ಕೃಷ್ಣ ಹಾಗೂ ಬಲರಾಮರು ಆಹಾರವನ್ನು ಬೇಡುತ್ತಿದ್ದಾರೆ ಎಂದು ಕೇಳಿದೊಡನೆ ಪಾತ್ರೆಯಲ್ಲಿ ಆಹಾರವನ್ನು ತುಂಬಿಸಲು ಶುರು ಮಾಡುತ್ತಾರೆ. ಆಗ ಆ ಬ್ರಾಹ್ಮಣ ಪತ್ನಿಯರು ಕೃಷ್ಣ ಹಾಗೂ ಬಲರಾಮರು ಎಲ್ಲಿದ್ದಾರೆ, ನಾವು ಕೂಡ ನಿಮ್ಮೊಡನೆ ಬರುತ್ತೇವೆ, ಆಹಾರವನ್ನು ನಾವೇ ನಮ್ಮ ಕೈಯಾರೆ ಕೊಡುತ್ತೇವೆ ಎಂದು ಹುಡುಗರಲ್ಲಿ ಹೇಳುತ್ತಾರೆ. ಅವರು ಆಹಾರವನ್ನು ಅವರ ಪಾತ್ರೆಗಳಿಗೆ ತುಂಬಿಸಿಕೊಂಡು ಮನೆಯಿಂದ ಹೊರಡುತ್ತಲೇ ಅವರ ಗಂಡಂದಿರು, ತಂದೆಯರು, ಬಂಧುಗಳು, ಮಕ್ಕಳು ಎಲ್ಲರೂ ಕೂಡ ಅವರನ್ನು ತಡೆಯುತ್ತಾರೆ. ಆದರೆ ಈ ಪತ್ನಿಯರು ಅವರ ಯಾರ ಮಾತನ್ನು ಕೇಳದೆ ಕೃಷ್ಣನು ಹಾಗೂ ಬಲರಾಮನನ್ನು ನೋಡಲೇಬೇಕು ಎಂದು ಮನೆಯಿಂದ ಹೊರಡುತ್ತಾರೆ. ಅವರೆಲ್ಲರ ವಿರೋಧವನ್ನು ಕಟ್ಟಿಕೊಂಡು ಆ ಹುಡುಗರೊಂದಿಗೆ ಈ ಪತ್ನಿಯರು ಪಾತ್ರೆಯ ತುಂಬ ಆಹಾರವನ್ನು ತೆಗೆದುಕೊಂಡು ಕೃಷ್ಣ ಹಾಗೂ ಬಲರಾಮರು ಇರುವ ಜಾಗಕ್ಕೆ ಸೇರುತ್ತಾರೆ. ಕೃಷ್ಣನನ್ನು ಕಂಡೊಡನೆ ಬ್ರಾಹ್ಮಣರ ಪತ್ನಿಯರ ಕಣ್ಣಲ್ಲಿ ನೀರು ಬರುತ್ತದೆ, ಅದು ಸಂತೋಷಕ್ಕಾಗಿ. ಅವರು ಕೃಷ್ಣನನ್ನು ಎಂದೂ ನೋಡಿರುವುದಿಲ್ಲ. ಅವನನ್ನು ನೋಡಿದೊಡನೆ ಇವರ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ. ಅವನು ಬಂಗಾರದ ಒಡವೆಗಳನ್ನು ಹಾಗೂ ಆ ಉಡುಪನ್ನು ನೋಡುವುದರಲ್ಲಿ ತುಂಬಾನೇ ಸಂತೋಷ ಸಿಗುತ್ತದೆ. ಕೃಷ್ಣನು ಅವನ ತಲೆಯ ಮೇಲೆ ನವಿಲುಗರಿಯನ್ನು ಕಟ್ಟಿಕೊಂಡು ಹಾಗೂ ಆ ಕಾಡಿನಲ್ಲಿ ಇದ್ದ ಎಲ್ಲ ಹೂವುಗಳಿಂದ ಹೂಮಾಲೆಯನ್ನು ಮಾಡಿ ಅದನ್ನು ಹಾಕಿಕೊಂಡು ಕುಳಿತಿರುತ್ತಾನೆ. ಅವನು ಕಂಡೊಡನೆ ಇವರು ತುಂಬ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಅವರು ಕೃಷ್ಣನಲ್ಲಿ ಹೀಗೆ ಹೇಳುತ್ತಾರೆ, ನೀವು ನಮ್ಮಲ್ಲಿ ಆಹಾರವನ್ನು ಬೇಡಿದ್ದುದು ನಮಗೆ ಗೊತ್ತಾಯಿತು, ನೀವು ಎಂತಹ ದೊಡ್ಡ ಮನುಷ್ಯರು, ಎಂತಹ ದೇವರು ಎಂದು ನಮಗೆ ತಿಳಿದಿದೆ. ನಿಮ್ಮಂತಹ ವ್ಯಕ್ತಿ ನಮ್ಮಲ್ಲಿ ಆಹಾರ ಬೇಡುವುದೆಂದರೆ ಏನು, ನೀವು ಎಂದು ಕೂಡ ಬೇಡಬಾರದು, ಕೇಳಬೇಕು ಎಂದು ಆ ಪತ್ನಿಯರು ಕೃಷ್ಣನಲ್ಲಿ ಹೇಳುತ್ತಾರೆ. ಕೃಷ್ಣನು ಬ್ರಾಹ್ಮಣರ ಪತ್ನಿಯರು ಈ ಮಾತುಗಳನ್ನು ಹೇಳಿದೊಡನೆ ತುಂಬ ಸಂತೋಷಗೊಳ್ಳುತ್ತಾನೆ. ಅವನು ಹಸುಗಳನ್ನು ಮೇಯಿಸುತ್ತಿದ್ದು ಆ ಜಾಗದಿಂದ ಎದ್ದು ಬ್ರಾಹ್ಮಣರ ಪತ್ನಿಯರನ್ನು ಆಲಂಗಿಸುತ್ತಾನೆ. ಅವನು ಆಲಂಗಿಸಿದೊಡನೆ ಇವರ ಮನಸ್ಸಿನಲ್ಲಿ ತುಂಬ ಸಂತೋಷವಾಗುತ್ತದೆ. ಅವರು ಈ ಪುಟ್ಟ ಹುಡುಗನನ್ನು ಕಂಡು ತುಂಬಾನೇ ಖುಷಿಯಾಗುತ್ತಾರೆ. ಇವನು ಪುಟ್ಟ ಹುಡುಗನಾಗಿದ್ದರೂ ಕೂಡ ಅವನನ್ನು ಎಲ್ಲರೂ ಪ್ರೀತಿಸುತ್ತಿರುತ್ತಾರೆ. ಇವನು ಅಂತಹ ಮಾಯಾವಿಯಾಗಿರುತ್ತಾನೆ. ಅವನು ಎಲ್ಲರ ಮನಸ್ಸಿನಲ್ಲಿ ಒಂದು ರೂಪದ ಮಾಯೆಯಲ್ಲಿ ಅವರ ಮನಸ್ಸಿನಲ್ಲಿ ಹೊಕ್ಕಿರುತ್ತಾನೆ. ಆ ಬ್ರಾಹ್ಮಣರ ಪತ್ನಿಯರನ್ನು
ಇವನು ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ಅವರ ಹೃದಯವನ್ನು ಸೇರುತ್ತಾನೆ. ಅವನು ಆಹಾರವನ್ನು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ಹೀಗೆ ಬ್ರಾಹ್ಮಣರ ಪತ್ನಿಯರು ಕೃಷ್ಣ ಹಾಗೂ ಬಲರಾಮರಿಗೆ ಆಹಾರವನ್ನು ಕೊಡುತ್ತಾರೆ. ಮುಂದೆ ಏನಾಗುತ್ತದೆ, ಕೃಷ್ಣನು ಈ ಬ್ರಾಹ್ಮಣರ ಪತ್ನಿಯರೊಂದಿಗೆ ಎಂತಹ ಮಾತುಗಳನ್ನು ಆಡುತ್ತಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ಸಂಚಿಕೆಯಲ್ಲಿ ಹೇಳಿದ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.